ಅವ್ರಿಗೆ ಈ ಥರ ರೆಸಿಪ್ಟ್ಗಳನ್ನು ಹಾಕಿ ಕೊಡಬೇಕು ಅಂತ ಹೇಳಿ ಸಂಘದಿಂದ ರಸೀದಿಗಳನ್ನ ಹೊರಿಸಿದೀವಿ. ಅವರ ಫ್ಯಾಮಿಲಿಯ ಡೀಟೇಲ್ಸ್ ಅನ್ನ ಅಪ್ಡೇಟ್ ಮಾಡ್ತಾ ಇದೀವಿ. ನಾವೇ ಸ್ಕ್ಯಾನ್ ಮಾಡಿ ಸರ್ಕಾರದಿಂದ ಅವ್ರಿಗೆ ಜನವರಿ 1 ಈಗ ನೋಂದಾಯಿಸಿದವರು ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ತಗೊಳ್ಳುವಂತ ಸವಲತ್ತು ಬಂದಿದೆ. 600-800 ಶಸ್ತ್ರಚಿಕಿತ್ಸೆಗಳು ಸದಸ್ಯರಿಗೆ ನಮ್ಮ ಸಂಘದಿಂದ ಮಾಡಿಸ್ಕೊಟ್ಟಿದ್ದೀವಿ. ಸರ್ಕಾರದಿಂದ ಯಶಸ್ವಿನಿ ಯೋಜನೆಯನ್ನ ರೂಪುಗೊಳಿಸಲಾಗಿದೆ. ಸೊ ಇನ್ನೇನು ಅದು ಜನವರಿಯಿಂದ ಅನುಷ್ಠಾನಕ್ಕೂ ಬರುತ್ತೆ. ಸೊ ಇಲ್ಲಿ ನಿಮ್ಮ ಒಂದು ಡೈರಿಯ ಉತ್ಪಾದಕರಿಗೆ ಆ ಒಂದು ಕಾರ್ಡ್ ಬಗ್ಗೆ ಒಂದು ಯೋಜನೆ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀರಾ? ನೀಡಿದ್ದೀವಿ. ಪ್ರತಿ ಸರ್ದಿ ಬೆಳಗ್ಗೆ ಸಾಯಂಕಾಲ ಅಂತಂದಾಗ ಎಲ್ಲ ಹೇಳ್ತಾ ಇದ್ದೀವಿ. ಎಲ್ಲ ಆಧಾರ್ ಕಾರ್ಡು, ರೇಷನ್ ಕಾರ್ಡು, 2 ಫೋಟೋ, 4 ಜನ ಸದಸ್ಯರಿದ್ದರೆ 500 ರೂಪಾಯಿ, ಒಬ್ಬ ಸದಸ್ಯರಿಗೆ 500 ರೂಪಾಯಿ ಸರ್ಕಾರ ಮಾಡಿರೋದು. ಒಂದು ಕುಟುಂಬಕ್ಕೆ ಅಂತ ಮಾಡಿ 500 ರೂಪಾಯಿ 4 ಜನಕ್ಕೆ, 5 ಜನ ಇದ್ದರೆ 20% ಜಾಸ್ತಿ ಅಂತೇಳಿ ಮಾಡಿದ್ದಾರೆ. ಒಂದು ಕುಟುಂಬಕ್ಕೆ 5 ಲಕ್ಷ ಹೆಲ್ತ್ ಇನ್ಶೂರೆನ್ಸು, ಆಪ್ರೇಷನ್ ಇರ್ಬೋದು, ಅವ್ರಿಗೆ ಜ್ವರ ಇರ್ಬೋದು, ಕೆಮ್ಮಿರ್ಬೋದು, ನೆಗಡಿ ಇರ್ಬೋದು, 24 ಅವರ್ಸು ಅಡ್ಮಿಟ್ ಆಗಬೇಕು ಆಸ್ಪತ್ರೆಗಳಲ್ಲಿ. ಯಶಸ್ವಿನಿ ನೆಟ್ವರ್ಕ್ ಆಸ್ಪತ್ರೆಗಳಂತ ಈಗಾಗಲೇ ಸರ್ಕಾರ ಗುರುತಿಸಿ ಆನ್ಲೈನಲ್ಲಿ ಬಿಡುಗಡೆ ಮಾಡಿದೆ. ಈಗಾಗಲೇ ನಾವು ಎಲ್ರಿಗೂ ಹೇಳಿ ರೇಷನ್ ಕಾರ್ಡು, ಆಧಾರ್ ಕಾರ್ಡ್ ಎಲ್ಲ ತೊಗೊಂಡು ಅಪ್ಡೇಟ್ ಮಾಡ್ತಾ ಇದ್ದೀವಿ. ಏನೋ ಯಶಸ್ವಿನಿ ಮಾಡೋಕ್ಕೋಸ್ಕರನೇ ಒಂದು ರೆಸಿಪ್ಟ್ ಬುಕ್ಕು ಮಾಡಿದ್ದೀವಿ. ಆ ರೆಸಿಪ್ಟ್ ಬುಕ್ಕು ಎಲ್ಲಿದೆ ಅಂದರೆ, ಈಗ ನಾವು ಸಪ್ರೇಟ್ ರಸೀದಿ ಪುಸ್ತಕಗಳನ್ನ ಮಾಡಿದ್ದೀವಿ. ಯಾಕೆಂದರೆ ಮೊದಲೇ ಕಾರ್ಡ್ಗಳು ಕೊಡುವ ಯಶಸ್ವಿನಿ ಕಾರ್ಡನ್ನು ಕಾರ್ಡ್ ಮಾಡಿ ಕಾರ್ಡ್ ಕೊಡ್ತಾ ಇದ್ದೋ. ಸರ್ಕಾರ ಏನು ಮಾಡಿದೆ, ಆನ್ಲೈನ್ ಮಾಡಿ ಅವರಿಗೆ ಯುನಿಕ್ ಐ ಡಿ, ನಾವೀಗ ಹಾಲು ಹಾಕ್ಬೇಕಾದ್ರೆ ಯಾವ ರೀತಿ ಅವ್ರಿಗೆ ಗುರುತಿಸ್ತಾರೆ, ಆ ಥರ ಹೇಳಿ ಈ ಥರ ನಾವು ಯಶಸ್ವಿನಿ ಸಹಕಾರಿ ರೈತ ಆರೋಗ್ಯ ರಕ್ಷಣಾ ಯೋಜನೆ ಹಾಲು ಉಪಕಾರ ಸಹಕಾರ ಸಂಘ ನಿಯಮಿತ 1,000 ರೂಪಾಯಿ ಅಂತ ಶೀಲ್ ಹೊಡೆದು ಅವ್ರಿಗೆ ಈ ಥರ ರೆಸಿಪ್ಟ್ಗಳನ್ನು ಹಾಕಿ ಕೊಡಬೇಕು ಅಂತ ಹೇಳಿ ಎಲ್ಲ ನಾವೇ ಸಂಘದಿಂದ ರಸೀದಿಗಳನ್ನ ಹೊರಿಸಿದ್ದೀವಿ. ಹಾಗೆ ನಮ್ಮ ರೈತರಿಂದ, ಹಾಲು ಉತ್ಪಾದಕ ಸದಸ್ಯರ ಕುಟುಂಬದಿಂದ ನಾವೇನು ಮಾಡ್ತಾಯಿದ್ವಿ, ಅವರ ಫ್ಯಾಮಿಲಿಯ ಡೀಟೇಲ್ಸನ್ನು, ಆಧಾರ್ ಕಾರ್ಡ್ ತೊಗೊಂಡು, ರೇಷನ್ ಕಾರ್ಡ್ ತೊಗೊಂಡು ಇವರನ್ನು ಅಪ್ಡೇಟ್ ಮಾಡ್ತಾಯಿದ್ವಿ. ಇವನ್ನೆಲ್ಲ ಮಾಡಿ ನಾವೇ ಸ್ಕ್ಯಾನ್ ಮಾಡಿ ಸರ್ಕಾರದಿಂದ ಅವ್ರಿಗೆ ಬೆನಿಫಿಟ್, 1 ಈಗ ನೋಂದಾಯಿಸಿದವರು ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ತೊಗೊಳ್ಳುವಂಥ ಸವಲತ್ತು ಬಂದಿದೆ. ಜನರಿಗೆ ಒಂದು ಒಳ್ಳೆಯ ಯೋಜನೆ, ತುಂಬ ಸಂತೋಷದಲ್ಲಿ ಜನ ಇದ್ದಾರೆ ಇವತ್ತು. ಈ ಯೋಜನೆ ಇಲ್ಲದೇ 100,000 ರೂಪಾಯಿನ ರೈತರು ಹಳ್ಳಿಗಳಲ್ಲಿ ಕಳ್ಕೊಂಡು, ಅದರಲ್ಲೂ ಹೆಣ್ಮಕ್ಳು ಡೆಲಿವರಿ ಪ್ರಾಬ್ಲಮ್ಸ್ ಅವ್ರಿಗಂತೂ ದೊಡ್ಡ ಪ್ರಾಬ್ಲಮ್ ಆಗಿ 100,000 ರೂಪಾಯಿ ಕಳ್ಕೊಂಡಿದ್ದಾರೆ. ಇವತ್ತು ಸರ್ಕಾರ ಮಾಡಿರೋದು ಅವರ ರೈತರ ಮುಖದಲ್ಲಿ ನಗು ಕಾಣ್ತಾ ಇದೆ. ಅದು ಒಂದು ಉತ್ತಮವಾದ ಯೋಜನೆ ಇದು. ಮೊದಲೇ ನಮ್ಮ ಡೈರಿ ಯಶಸ್ವಿನಿ ಸ್ಕೀಮ್ ಇದ್ದಾಗ 2004 ಅಲ್ಲಿ ಪ್ರಾರಂಭ ಆಯಿತು. ಲಾಸ್ಟು 2018 ಅದು ಇತ್ತು. ನಮ್ಮ ಡೈರಿ ಪ್ರತಿ ವರ್ಷ 100 ಕುಟುಂಬಕ್ಕಿಂತ ಹೆಚ್ಚಿಗೆ ಮಾಡುವಂಥ ಇದು. 234 ಕುಟುಂಬಗಳು ಮಾಡಿತ್ತು, ನೋಂದಾಯಿಸಿದ್ದು ನಮ್ಮ ವ್ಯಾಪ್ತಿಯಲ್ಲಿ. ಕನಿಷ್ಠ 600-800 ಶಸ್ತ್ರಚಿಕಿತ್ಸೆಗಳು ನಮ್ಮ ಊರಿನ, ನಮ್ಮ ಸಂಘದ ವ್ಯಾಪ್ತಿಯ ಸದಸ್ಯರಿಗೆ ನಮ್ಮ ಸಂಘದಿಂದ ಮಾಡಿಸ್ಕೊಟ್ಟಿದ್ದೀವಿ. ಸಾಕಷ್ಟು ಅನುಕೂಲ ನಮ್ಮ ಸೊಸೈಟಿ ಮೆಂಬರ್ಸ್ಗಾಗಿದೆ. ಯಶಸ್ವಿನಿ ಬಂದಿರೋದು ಇನ್ನು 1 ಯಾವುದೇ ಪೈಸಾನ ರೈತರು ನಮ್ಮ ಸಂಘ ಸದಸ್ಯರ ಮಕ್ಕಳಲ್ಲೇ ಮೇನ್ ಮೆಂಬರ್ ಆಗಲಿ ಖರ್ಚು ಮಾಡೋಷ್ಟಿಲ್ಲ. ನಾವೇ ಖುದ್ದು ನಿಂತು ಯಶಸ್ವಿನಿ ನೆಟ್ವರ್ಕ್ ಆಸ್ಪತ್ರೆಯಲ್ಲಿ ನಾವು ಅದನ್ನು ಮಾಡಿಸ್ಕೊಡ್ತೀವಿ. ಅದೆಲ್ಲ ಅದೊಂದು ಒಳ್ಳೆಯ ಸ್ಕೀಮ್. ಸೊ ಈ ಯೋಜನೆಗೆ ಹೆಸರು ನೋಂದಾಯಿಸ್ಕೋಬೇಕು ಅಂದರೆ ಯಾವೆಲ್ಲ ದಾಖಲೆಗಳನ್ನು ಒದಗಿಸಬೇಕು? ನಮ್ಮ ಯಶಸ್ವಿನಿ ನಮ್ಮ ಸದಸ್ಯರಾಗಿರಬೇಕು. ಆಲ್ರೆಡಿ ನಮ್ಮಲ್ಲಿ ಯಾರು ಸದಸ್ಯರಾಗವ್ರೆ ಅವರಿಗೆ 3 ಕಳೆದಿರಬೇಕು ಸದಸ್ಯ, ಕನಿಷ್ಠ 3 ಮೆಂಬರ್ ಆಗಿ. ಸಾಮಾನ್ಯವಾಗಿ ನಮ್ಮ ಸಂಘದಲ್ಲಿ ಎಲ್ಲ ವರ್ಷದಿಂದನೇ ಆಗಿರುವಂಥವ್ರು, ನಮ್ಮ ಸಂಘ ಓಪನ್ ಆಗ್ತಾ ಇದ್ದರೆ ಎಲ್ಲರೂ ಸದಸ್ಯರಾಗಿರೋದ್ರಿಂದ ನಮ್ಮ ಸಂಘದಲ್ಲಿ ಎಲ್ರಿಗೂ ಸವಲತ್ತು ಇದು ಸಿಗುತ್ತೆ. ಇನ್ನು ಯಾರಾದರೂ ಹೊಸದಾಗಿ ಮಾಡಿಸ್ಬೇಕು ಅಂದರೆ ಅವ್ರ ಕುಟುಂಬದಲ್ಲಿ ಯಾರು ಇರ್ತಾರೆ, ಸ್ತ್ರೀಶಕ್ತಿ ಸಂಘದಲ್ಲಿದ್ದರೆ ನಮ್ಮ ಅಂಗನವಾಡಿಯಲ್ಲಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀವಿ. ಜಮೀನಿದ್ದು ನಮ್ಮಲ್ಲಿ ಹಾಲಾಗ್ತಾ ಇಲ್ಲ ಅಂತ ಅಲ್ಲಿ ಮೆಂಬರ್ ಇದ್ದಾಗ VSSN ಸೆಕ್ರೆಟರಿಯವ್ರಿಗೆ ಹೇಳಿ ಮಾಡಿಸಿ ನಾವೇ ಹೇಳೋರಿಗೆ ಮಾಡಿಸ್ತೀವಿ. ನಮ್ಮ ಊರಲ್ಲಿ ಪ್ರತಿ ಮನೆಗೂ ಯಶಸ್ವಿನಿಯನ್ನು ನೋಂದಾಯಿಸಿ ಅವ್ರಿಗೆ ಚಿಕಿತ್ಸೆ ಕೊಡಿಸೋದು. ಒಂದು ಅಡ್ವಾನ್ಸು ದುಡ್ಡಿದ್ದಂಗೆ ಅವ್ರಿಗೆ 5 ಅವ್ರ ಕಾರ್ಡಲ್ಲಿ ಇರ್ತದೆ. ಎಷ್ಟನ್ನು ಬಳಸಿರ್ತಾರೋ ಅಷ್ಟು ದುಡ್ಡು ಇರ್ತದೆ. ಒಂದು ಫ್ಯಾಮಿಲಿಗೆ ಅದು 4 ಇರುವಂಥ ಫ್ಯಾಮಿಲಿಗೆ ಇದನ್ನು ಮಾಡಿದರೆ 500 ರೂಪಾಯಿಗೆ 5 ಲಕ್ಷಗಳ ಒಂದು ವಿಮೆ ಮಾಡಿರೋದು ಒಂದು ಸಂತಸದ ವಿಚಾರ, ಒಂದು ಒಳ್ಳೆಯ ಗುಣ ಇದು ಮಾಡಿರೋದು ಸರ್ಕಾರದ. ಒಂದು ಆರೋಗ್ಯ ಎಲ್ಲರನ್ನೂ ಕಾಪಾಡಬೇಕು ಅಂತ ಒಂದು ತೀರ್ಮಾನ ಮಾಡಿರೋದು ಒಳ್ಳೆಯ ನಿರ್ಧಾರ ಮಾಡಿದೆ. ಒಟ್ಟಾರೆಯಾಗಿ ಯೋಜನೆಯಿಂದ ಗರಿಷ್ಠ ಎಷ್ಟು ಹಣದವರೆಗೆ ಉಚಿತ ಚಿಕಿತ್ಸೆ ಪಡ್ಕೋಬಹುದು?
ಯೋಜನೆಯಿಂದ ಒಂದು ಅವನ ಕುಟುಂಬದವರು 5 ಲಕ್ಷದವರೆಗೆ ಒಂದು ಕುಟುಂಬ, ಒಬ್ಬ ವ್ಯಕ್ತಿ 4 ಜನ ಸದಸ್ಯರು ಸೇರಿ ಒಂದು ಕಾರ್ಡ್ ಮಾಡಿರ್ತಾರೆ. ನಮ್ಮ ಉದಾಹರಣೆ, ನಮ್ಮ ಅಧ್ಯಕ್ಷರ ಕುಟುಂಬ, ನಮ್ಮ ಅಧ್ಯಕ್ಷರು ಯಾವುದೋ ಒಂದು ತೊಂದರೆಗೆ ಅಡ್ಮಿಟ್ ಆಗ್ತಾರೆ ಅಂದ್ಕೊಳ್ಳಿ, ಅವರಿಗೆ 1.5 ಲಕ್ಷ ಮೆಡಿಸಿನ್ ಚಾರ್ಜ್ ಆದರೆ, ಆಸ್ಪತ್ರೆ ಬೆಡ್ ಚಾರ್ಜು, ಆಪರೇಷನ್ ಚಾರ್ಜು, ಲ್ಯಾಬ್ ಟೆಸ್ಟಿಂಗು, ಎಕ್ಸ್ರೇ ಏನಿದೆ, ನರ್ಸಿಂಗ್ ಚಾರ್ಜು, ಡಾಕ್ಟ್ರ್ ಫೀಸ್ ಎಲ್ಲ ಕಳೆದು 1.5 ಲಕ್ಷ ಆದರೆ, ಇನ್ನು 3.5 ಲಕ್ಷ ಅವರ ಯಶಸ್ವಿನಿ ಕಾರ್ಡ್ನ ಅಕೌಂಟ್ನಲ್ಲಿ ಇರುತ್ತೆ. ಇನ್ಯಾರಾದರೂ ಅವ್ರ ಕುಟುಂಬದಲ್ಲಿ ಹುಷಾರು ತಪ್ಪಿದ್ರೆ ಮಿಕ್ಕಿದ ಹಣನ ಅದರಲ್ಲಿ ಬಳಸ್ಬೋದು. ಆ ಒಂದು ಇದು ಅದು ಎಲ್ಲಿವರೆಗೆ ಇರ್ತದೆ ಅಂದರೆ, ಜನವರಿ 1 ರಿಂದ ಡಿಸೆಂಬರ್ 31 ವರೆಗೆ ಇರ್ತದೆ. 1 ವರ್ಷ ಅದವರೆಗೆ ಜಾರಿ ಮಾಡುವಂಥ ವ್ಯವಸ್ಥೆನ ಮಾಡಿದ್ದಾರೆ. ಮೊದಲೇ 1 ಏಪ್ರಿಲ್ ಮಾರ್ಚ್ 31 ವರೆಗೆ ವರ್ಷಕ್ಕೆ ಇದ್ದದನ್ನು ಈಗ ಈ ಸಾರಿಯಿಂದ ಜನವರಿ 1 ರಿಂದ ಡಿಸೆಂಬರ್ 31 ವರೆಗೂ ಮಾಡಿ ಅವ 5 ವರ್ಷದ ಒಂದು ಪ್ಯಾಕೇಜನ್ನು ಇಟ್ಟಿದ್ದಾರೆ. ಅದೊಂದು ತುಂಬ ಒಳ್ಳೆ ಬೆಳವಣಿಗೆ ಇದು. ಸೊ ಅದು 1 ವರ್ಷದ ಅವಧಿ ಮುಗಿದ ನಂತರ ಮತ್ತೆ ಅದು ರಿನಿವಲ್ ನವೀಕರಣ ಮಾಡಬೇಕು, ಮತ್ತೆ ಅವರು 500 ರೂಪಾಯಿ ಕೊಟ್ಟು ರಿನಿವಲ್ ಮಾಡಬೇಕು. ಸರ್ಕಾರ ಏನಾದರೂ ಸಬ್ಸಿಡಿ ಕೊಟ್ಟರೆ, ಒಕ್ಕೂಟ ಸಬ್ಸಿಡಿ ಕೊಟ್ಟರೆ, ಆ ಸಬ್ಸಿಡಿನ ಕಳೆದು ನಾವು ವಸೂಲಿ ಮಾಡಿ ಆನ್ಲೈನಲ್ಲಿ ರಿನಿವಲ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಗೌರ್ಮೆಂಟು. ಅದನ್ನು ಸರ್ಕಾರ ಏನೇನು ಗೈಡ್ಲೈನ್ ಮಾಡ್ತದೆ ಅದನ್ನು ಕಂಪಲ್ಸರಿ ಎಲ್ಲ ಸಬ್ಸಿಡಿಗಳು ಪಾಲಿಸಬೇಕು ಅದನ್ನು. ಸೊ ಒಟ್ಟಾರೆಯಾಗಿ 5 ಲಕ್ಷದ ಮೊತ್ತ ಅಂದರೆ ಒಂದು ಕುಟುಂಬಕ್ಕೆ, ಪ್ರತಿ ಇಂಡಿವಿಜುವಲ್ ಅಲ್ಲ, ಇಂಡಿವಿಜುವಲ್ ಅಲ್ಲ, 5 ಲಕ್ಷ. ಮೊದಲೇ 5 ಲಕ್ಷನೂ ಬರ್ತಿರಲಿಲ್ಲ, 1 ಲಕ್ಷ 1.5 ಲಕ್ಷ ಬರ್ತಿತ್ತು. ಸವಲತ್ತು ಡಾಕ್ಟರ್ ಆಸ್ಪತ್ರೆಗಳಲ್ಲಿ ಅರ್ಧ ದುಡ್ಡು ನಾವೇ ಕಟ್ಟಬೇಕಾಯ್ತು. ಇಂಪ್ಲ್ಯಾಂಟ್ಸ್ಗೆ ಯಾರು ರಾಡ್ ಹಾಕಿದ್ರೆ, ಇಂಪ್ಲ್ಯಾಂಟ್ಸ್ಗೆ, ಬ್ಲಡ್ ಚೆಕಪ್ಗೆ, ಎಕ್ಸ್ರೇ, ಏನು ಲ್ಯಾಪ್ಟೆಕ್ ಇದಿರ್ತದೆ ಇನ್ವೆಸ್ಟಿಗೇಷನ್ನು, ಅದನ್ನು ನಮ್ಮ ಸದಸ್ಯರೇ ಬರೆಸ್ಬೇಕಾಗಿತ್ತು. ಅದನ್ನೆಲ್ಲ ಮನಗಂಡು ಸರ್ಕಾರ ಕಂಪ್ಲೀಟ್ ಫ್ರೀ, ಅವರ ಆರೋಗ್ಯ ಮುಖ್ಯ ಅಂತೇಳಿ ಸರ್ಕಾರನೇ ಜವಾಬ್ದಾರಿ ವಹಿಸ್ಕೊಂಡು ಇದನ್ನು ಮಾಡ್ತಾಯಿದೆ. ಯಾವ್ಯಾವ ಆಸ್ಪತ್ರೆಗಳಲ್ಲಿ ಈ ಒಂದು ಯೋಜನೆಯಿಂದ ಉಚಿತ ಚಿಕಿತ್ಸೆ ಪಡ್ಕೋಬಹುದು ಅಂದರೆ, ಖಾಸಗಿ ಆಸ್ಪತ್ರೆಯಲ್ಲೂ ಈ ರೀತಿ ಉಚಿತ ಚಿಕಿತ್ಸೆ ಸಿಗತ್ತಾ? ಖಾಸಗಿ ಆಸ್ಪತ್ರೆಗಳೇ ಇದು ನೆಟ್ವರ್ಕ್ ಆಸ್ಪತ್ರೆಗಳು, ಎಲ್ಲ ಸರ್ಕಾರಿ ಆಸ್ಪತ್ರೆಗಳು ಇರುತ್ತದೆ. ನಮ್ಮ ಚನ್ನಪಟ್ಟಣದಲ್ಲಿ 13 ಆಸ್ಪತ್ರೆಗಳಿದೆ, ಅದರಲ್ಲಿ ಬಿ ಜಿ ಲಿಂಗೇಗೌಡ ಆಸ್ಪತ್ರೆ, ಯಶಸ್ವಿನಿ ನೆಟ್ವರ್ಕ್ ಆಸ್ಪತ್ರೆ ಇದೆ, ಪುಣ್ಯ ಆಸ್ಪತ್ರೆ ಇದೆ, ಲಕ್ಷ್ಮೀದೇವಮ್ಮ ಆಸ್ಪತ್ರೆ ಇದೆ, ಲಕ್ಷ್ಮೀ ಆಸ್ಪತ್ರೆ ಇದೆ, ಹೀಗೆ ನಮ್ಮ ಇದರಲ್ಲಿ ಪೂಜಾ ಆಸ್ಪತ್ರೆ ಇದೆ. ಇಷ್ಟು ಆಸ್ಪತ್ರೆಗಳು ನೆಟ್ವರ್ಕಲ್ಲಿದೆ. ಸರ್ಕಾರಿ ಆಯಾ ಭಾಗದ ಸರ್ಕಾರಿ ಆಸ್ಪತ್ರೆಗಳು ಆ ಸರ್ಕಾರದಿಂದನೇ ಅವು ನೋಂದಣಿಯಾಗಿರ್ತವೆ. ಇವು ಇದು ನೋಡಿಕೊಂಡು ಎಲ್ಲಿ ಒಳ್ಳೊಳ್ಳೆ ಸ್ಪೆಸಿಲಿಟಿ ಇದೆ ಆಸ್ಪತ್ರೆಗಳು ಅಲ್ಲೋಗಿ ಟ್ರೀಟ್ಮೆಂಟನ್ನು ಜನ ಪಡೀತಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಎಲ್ಲ ಒಂದು ವೈದ್ಯಕೀಯ ಸೇವೆಗಳ ವೆಚ್ಚ ತುಂಬ ದುಬಾರಿಯಾಗಿದೆ ಅಂತಲೇ ಹೇಳ್ಬೋದು. ಅದರಲ್ಲೂ ಸಾಮಾನ್ಯ ಬಡವರಾಗಿರ್ಬೋದು, ರೈತರಿಗೆ ಅಷ್ಟು ದೊಡ್ಡ ಮೊತ್ತದ ವೆಚ್ಚವನ್ನು ಭರಿಸಿ ಚಿಕಿತ್ಸೆ ಪಡ್ಕೊಳ್ಳೋಕೆ ಸಾಧ್ಯ ಆಗ್ತಿರೋದಿಲ್ಲ. ಸೊ ಈ ಒಂದು ಯೋಜನೆಯಿಂದಾಗಿ ರೈತರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅಂತ ಅನ್ಸುತ್ತೆ ನಿಮಗೆ ಈ ಯೋಜನೆ? ಈಗ ಹುಷಾರು ತಪ್ಪಿದ್ರೆ, ನಮ್ಮ ಹಳ್ಳಿಗಳಲ್ಲಿ ಏನು ಅಂದರೆ ಸ್ವಲ್ಪ ಹುಷಾರು ತಪ್ಪಿದ್ರೆ ಯಾರಿಗೂ ಹೇಳ್ಕೊತಿರಲಿಲ್ಲ. ಸೊ ಏನು ಅಂದರೆ ಅಲ್ಲಿ ಹಣಕಾಸಿನ ಸಮಸ್ಯೆ, ಮನೆಗಳಲ್ಲಿ ಹುಷಾರಿಲ್ಲ ಅಂದರೆ ಯಾರತ್ರ ಸಾಲ ಕೇಳೋದು? ಸಾಲ ಕೇಳೋದು ಹುಷಾರಿಲ್ಲ ಅಂದರೆ ಮುದ್ದೆ ಕೊಡಲ್ಲ ಸಾಲ, ಇನ್ನೇನಿಗಾದರೂ ಕೊಡ್ತಾರೆ, ಮದುವೆ ಅಂದರೆ ಕೊಟ್ಬಿಡ್ತಾರೆ, ಎಲ್ಲ ದುಂದು ವೆಚ್ಚ ಮಾಡೋದು ಕೊಡ್ತಾರೆ. ನನಗೆ ಹುಷಾರು ತಪ್ಪಿದ್ದೀನಿ ನಾನು ಅಂದಾಗ ಕೊಡಲ್ರು, ಇನ್ನು ಅದು ವಾಪಸ್ ಬರುತ್ತೋ ಇಲ್ಲ ಅಂತ ಅನುಮಾನ. ಈ ಸರ್ಕಾರಗಳು ಇದನ್ನೆಲ್ಲ ಮನಗಂಡು ಅಧ್ಯಯನ ಮಾಡಿ ನಾವು ಈ ರೈತರ ಕುಟುಂಬಗಳಿಗೆ ಸಹಾಯ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿ ಯಶಸ್ವಿನಿ ಯೋಜನೆ ಮರು ಜಾರಿ ಮಾಡಿರೋದು. ಅದನ್ನು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ಒಬ್ಬ ಫ್ಯಾಮಿಲಿಗೆ 5 ಲಕ್ಷಗಳನ್ನು ನಾವು ಕೊಡ್ತೀವಿ. ಎನಿ ನೆಟ್ವರ್ಕ್ ಆಸ್ಪತ್ರೆ, ಯಶಸ್ವಿನಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀರಿ, ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ, ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತಾರಲ್ಲ, ಅದು ಈ ಇದು ಇನ್ನೂ ಸಫಲ ಆಗುತ್ತೆ. ಅದು ನನಗೆ ಹುಷಾರಿಲ್ಲ ಅಂದರೆ ನಾನು ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತಗೋದು ಅನ್ನೋದು ಪ್ರತಿ ಸದಸ್ಯ ಇರ್ತದೆ. ಅವರೊಂದು ಕಾರ್ಡು, ಅದು 5 ಲಕ್ಷ ರೂಪಾಯಿ ವ್ಯಾಲ್ಯೂ, ಇದು ಒಂದು ಡಿಜಿಟಲ್ ಕಾರ್ಡ್ ಇದ್ದಂಗೆ, ಅದು 5 ಲಕ್ಷ ವ್ಯಾಲ್ಯೂನ ತೋರಿಸ್ತದೆ, ಅವ್ರ ಆರೋಗ್ಯನ ಕಾಪಾಡ್ತದೆ. ಇದು ಒಂದು ಒಳ್ಳೆಯ ಇದು. ಇನ್ನು ಹುಷಾರಿಲ್ಲ ಅಂತ ಸಾಲ ಮಾಡುವಷ್ಟಿಲ್ಲ, ಅದೊಂದು ಸಮಸ್ಯೆನ ತಪ್ಪಿಸಿದೆ ಸರ್ಕಾರ. ಯಾವುದೇ ಸಣ್ಣ ಪುಟ್ಟ ಸಮಸ್ಯೆ ಆದರೂ 1-2 ದಿನ ಅಡ್ಮಿಟ್ ಆಗಿ ಅವ್ರ ಆರೋಗ್ಯನ ಸರಿಪಡಿಸ್ಕೊಬೋದು. ಈಗೆಲ್ಲ ಫುಡ್ಡು ಅದು ಇದು ವ್ಯತ್ಯಾಸಗಳಿಂದ ಶುಗರು, ಬಿ ಪಿ, ಹಾರ್ಟು ಇವು ಜಾಸ್ತಿ ಆಗ್ತಾಯಿದೆ. ಇನ್ನು ಮುಂದೆ ಅವೆಲ್ಲ ಕಂಟ್ರೋಲ್ ಬರ್ತದೆ. ಹೆಂಗೆ ಕಂಟ್ರೋಲ್ ಬರ್ತದೆ ಅಂದರೆ ಅವ್ನ ಕಾರ್ಡು ಅವ್ನ ಜೀವನ ಉಳಿಸೋಕ್ಕೆ ಒಂದು ಸೆಕ್ಯೂರಿಟಿಯಾಗಿ ಇರ್ತದೆ ಅಂತ ನಮ್ಮ ಭಾವನೆ.